ಪ್ರೋಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಸಿಖ್ ಸಮುದಾಯದವರು ಧರಿಸುವಂತಹ ಟರ್ಬನ್ ಮತ್ತು ಈ ಕಡಗ ಏನಿರುತ್ತೆ ಕೈಯಲ್ಲಿ ಧರಿಸುವಂಥದ್ದು, ಇವುಗಳ ಕುರಿತಾಗಿ ರಾಹುಲ್ ಗಾಂಧಿ ಅವರು ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇನ್ನು ಈ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಪ್ರತಿಕ್ರಿಯೆಗಳು ಬರ್ತಾ ಇವೆ ರಾಹುಲ್ ಗಾಂಧಿ ಅವರ ಈ ಹೇಳಿಕೆಯಿಂದಾಗಿ ಅನ್ನೋದನ್ನು ನೋಡ್ಕೊಂಬರೋಣ. ಭಾರತದಲ್ಲಿ ಸಿಖ್ಖರು ಟರ್ಬನ್ ಮತ್ತು ಕಡಗ ಧರಿಸುವ ಧಾರ್ಮಿಕ ಸ್ವಾತಂತ್ರ್ಯ ಹೊಂದಿಲ್ಲ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ನೀಡಿರುವ ಹೇಳಿಕೆಯನ್ನು ಬಿಜೆಪಿ ಇಂದು ಖಂಡಿಸಿದೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿಂದು ರಾಹುಲ್ ಗಾಂಧಿ ಅಜ್ಞಾನ ಮತ್ತು ಮಾಹಿತಿ ಕೊರತೆಯಿಂದ ಕೆಲವು ಮಾತುಗಳನ್ನು ಆಡ್ತಾ ಇದ್ದಾರೆ. ದೇಶದ ಅಸ್ಮಿತೆ ಮತ್ತು ವೈವಿಧ್ಯತೆಯಲ್ಲಿರುವ ಏಕತೆ ಸಾಮರ್ಥ್ಯದ ಕುರಿತ ವಿಚಾರಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸದೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ. ಏನನ್ನು ಲೆಕ್ಕಿಸದೆ ಕೂಡ ಅವರು ಹೇಳಿಕೆಗಳನ್ನು ನೀಡ್ತಾ ಇರೋದು ತುಂಬ ಬೇಸರವನ್ನು ಉಂಟು ಮಾಡಿದೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಶಬ್ದೋಂ ಕಾ ಇಸ್ತೇಮಾಲ್ ನಾಪ್ ತೋಲ್ ಕರ್ ಕರ್ನಾ ವಾಸ್ ನೆವರ್ ಎ ಸ್ಟ್ರಾಂಗ್ ಪಾಯಿಂಟ್. ಅಗರ್ ಆಪ್ ಬೈಠೆ ಔರ್ ಜೋ ಉನ್ಕೆ ಸ್ಟೇಟ್ಮೆಂಟ್ಸ್ ಹೈ ಓವರ್ ದ ಇಯರ್ಸ್ ಉನ್ಕೋ ಕುಲೇಟ್ ಕರೇ ತೋ ಉಸ್ಮೇ ಕೈ ಇಂಟ್ರೆಸ್ಟಿಂಗ್ ಬಾತೇ ನಿಕಲ್ತಿ ಹೈ. ಕುಚ್ ಐಸೆ ಇಶ್ಯೂಸ್ ಹೈ ಸೆನ್ಸಿಟಿವ್ ವಿಚ್ ಇನ್ವಾಲ್ವ್ ಆರ್ ನ್ಯಾಷನಲ್ ಐಡೆಂಟಿಟಿ, ಅವರ್ ಯೂನಿಟಿ, ದಿ ಸ್ಟ್ರೆಂಗ್ತ್ ಆಫ್ ಆರ್ ಯೂನಿಟಿ ಇನ್ ಡೈವರ್ಸಿಟಿ. ಇನ್ ಚೀಜೋ ಕ ಬಾರೇ ಜೊ ಬ್ಯಾನ್ ದೇತೆ ಹೈ ತೋ ಮುಜೆ ಲಗ್ತಾ ಹೈ ಕಿ ಯೇ ಏಕ್ ನಯಾ ಕಿಸಮ್ ಕಾ ನ್ಯಾರೇಟಿವ್ ವಿಚ್ ಐ ಥಿಂಕ್ ಇಸ್ ಅ ಡೇಂಜರಸ್ ನ್ಯಾರೇಟಿವ್ ಉಸ್ಕೋ ಸೆಟ್ ಕರ್ನೆ ಕಿ ಕೋಶಿಶ್ ಕರ್ ರಹೇ. ಅಬ್ ಉನ್ಹೊನೆ ಇಸ್ ಯಾತ್ರಾ ಕೆ ದೌರಾನ್ ಹಿ ಆಬ್ವಿಯಸ್ಲಿ ಹ್ಯಾಡ್ ಆರ್ ಪಿ ಜಿ ಆಡಿಯನ್ಸ್ ಆಫ್ ಪೀಪಲ್ ವೇರಿಂಗ್ ಟರ್ಬನ್ಸ್. ತೋ ಔಟ್ ಆಫ್ ದ ಬ್ಲೂ ಹಿ ಸೇಸ್ ಕಿ ಭಾರತ್ ಮೇ ಸಿಖ್ ಕಮ್ಯುನಿಟಿ ಹ್ಯಾಸ್ ಅ ಸರ್ಟನ್ ಎಂಗ್ಸೈಟಿ that they cannot tie a turban, wear a turban, kada pehenne bhi mushkilat hai unko. Now I've been wearing a turban for over 6 decades, over 60 years at least, and I've been wearing a kada even for much longer after that. ದೆಹಲಿಯಲ್ಲಿ ಇಂದು ಆಟೋಮೊಬೈಲ್ ಉತ್ಪಾದಕ ಒಕ್ಕೂಟದ ಸಮ್ಮೇಳನವನ್ನ ನಡೆಸಲಾಗಿದೆ. ಈ ಸಮ್ಮೇಳನಕ್ಕೆ ಒಂದು ವಿಶೇಷವಾದ ಧ್ಯೇಯ ವಾಕ್ಯ ಕೂಡ ಇತ್ತು. ವಿಕಸಿತ ಭಾರತಕ್ಕಾಗಿ ಸುಸ್ಥಿರ ಸಂಚಾರ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಕಾರ್ಯಕ್ರಮ, ಜೊತೆಗೆ ಯಾವೆಲ್ಲ ಮುಖ್ಯವಾದ ಕಂಪನಿಗಳು ಇದರಲ್ಲಿ ಹೈಲೈಟ್ ಆಗಿದ್ವು ಅನ್ನೋದ್ರ ಬಗ್ಗೆ ನೋಡೋಣ. ಭಾರತೀಯ ಆಟೋಮೊಬೈಲ್ ಉತ್ಪಾದಕರು ಸಹಕಾರ ಒಕ್ಕೂಟದ 64ನೇ ವಾರ್ಷಿಕ ಸಮ್ಮೇಳನ ವಿಕಸಿತ ಭಾರತಕ್ಕಾಗಿ ಸುಸ್ಥಿರ ಸಂಚಾರ ಎನ್ನುವ ಧ್ಯೇಯ ವಾಕ್ಯದಲ್ಲಿ ದೆಹಲಿಯಲ್ಲಿ ಇಂದು ನಡೆಸಲಾಗಿದೆ. ಇಂದು ಸಚಿವರಾದ ನಿತಿನ್ ಗಡ್ಕರಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಲಿಖಿತ ಸಂದೇಶದಲ್ಲಿ ಆಟೋಮೊಬೈಲ್ ವಲಯದ ಉತ್ಪಾದಕರು ಇತರ ಕ್ಷೇತ್ರಗಳಿಗೆ ಮಾದರಿಯಾಗುವಂತಹ ಪದ್ಧತಿಯನ್ನ ಅನುಸರಿಸಬೇಕು ಎಂದು ಸಲಹೆಯನ್ನ ನೀಡಿದ್ರು. The development of our country, the role of automobile industry is very important. India is the fastest growing economy, and the dream of our Prime Minister to make Indian economy of 5 trillion. Presently, our status is number 5th as far as economy is concerned in the world.
and the mission of Prime Minister and the government is to make Indian economy the third largest economy in the world. For this target, the most important role in the growth of our country, that role is from your industry, and which is very important for the government, for the people of our country. The government in the last few years has taken several steps to promote sustainable mobility in the country. These efforts are driven by the Government of India's Make in India objectives. The Ministry of Heavy Industries remains committed to these visions of the country. With schemes such as PLI for automobile and auto components and PLI for advanced cell chemistry, MHI has supported Indian mobility industry in its move towards sustainable advanced technologies, including electrification, in line with current global practices. ಜಾಗತಿಕ ಮರು ಹೂಡಿಕೆ ಸಮಾವೇಶಕ್ಕೆ ನಮ್ಮ ಭಾರತದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ನಡೆಸಿಕೊಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಗುಜರಾತ್ನ ಗಾಂಧಿನಗರದಲ್ಲಿ ನಡೀತಾ ಇದ್ದು ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಕ್ರಮದ ತಯಾರಿಗಳು ಯಾವ ರೀತಿ ಇವೆ ಅನ್ನೋದ್ರ ಬಗ್ಗೆ ಸೂಪರ್ವೈಸಿಂಗ್ ಅಥವಾ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಬನ್ನಿ, ಹಾಗಾದ್ರೆ ಈ ಕಾರ್ಯಕ್ರಮದ ಉದ್ದೇಶವೇನು, ಎಲ್ಲಿ ನಡೀತಾ ಇದೆ, ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನ ನೋಡೋಣ. ಗುಜರಾತ್ನ ಗಾಂಧಿನಗರದಲ್ಲಿ ಇದೇ 16ರಿಂದ ಆಯೋಜಿಸಿದ ಜಾಗತಿಕ ಮರು ಹೂಡಿಕೆ ಸಮಾವೇಶದ ಸಿದ್ಧತೆಯನ್ನ ಕೇಂದ್ರ ಹೊಸ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ವೀಕ್ಷಣೆಯನ್ನ ನಡೆಸಿದ್ದಾರೆ. ಇದೇ ವೇಳೆ ಪಿಎಂ ಸೂರ್ಯಘರ್ ಯೋಜನೆ ಫಲಾನುಭವಿಯೊಬ್ಬರ ಮನೆಗೆ ತೆರಳಿ ಮೇಲ್ಛಾವಣಿಯಲ್ಲಿ ಉತ್ಪಾದಿಸುವ ವಿದ್ಯುತ್ ಘಟಕದ ಕುರಿತು ಮಾಹಿತಿಯನ್ನು ಸಹ ಪಡೆದುಕೊಂಡಿದ್ದಾರೆ. ಕೇಂದ್ರ ಸಚಿವರಾಗಿರುವ ಜೈಶಂಕರ್ ಇಂದಿನಿಂದ 2 ದಿನಗಳ ಕಾಲ ಜರ್ಮನಿಯ ಪ್ರವಾಸದಲ್ಲಿರಲಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮ ತುಂಬಾನೇ ವಿಶೇಷ ಅಂತ ಹೇಳಬಹುದು. ಜಾಗತಿಕ ಈ ವಿದೇಶಾಂಗ ಕಚೇರಿಗಳ ಏನು ರಾಯಭಾರಿಗಳಿರ್ತಾರೆ, ಅವುಗಳ ಸಮ್ಮೇಳನವನ್ನು ನಡೆಸ್ತಾ ಇರ್ತಾರೆ. ಹಾಗಾದ್ರೆ ಈ ಸಮ್ಮೇಳನದ ಉದ್ದೇಶವೇನು, ಅಲ್ಲಿ ಯಾವೆಲ್ಲ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಲಾಗುತ್ತೆ, ಜೈಶಂಕರ್ ಅವರು ಯಾವ ವಿಚಾರದ ಕುರಿತು ಮಾತನಾಡಲಿದ್ದಾರೆ ತಿಳ್ಕೊಳ್ಳೋಣ. ಜರ್ಮನಿ ಪ್ರವಾಸದಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಬರ್ಲಿನ್ನಲ್ಲಿಂದು ಜರ್ಮನ್ ವಿದೇಶಾಂಗ ಕಚೇರಿಯ ವಾರ್ಷಿಕ ರಾಯಭಾರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಂಡ್ರು. ಇನ್ನು ಸಮಾರಂಭವನ್ನ ಉದ್ದೇಶಿಸಿ ಜೈಶಂಕರ್ ಭಾರತ ಮತ್ತು ಜರ್ಮನಿ ನಡುವಣ ಹಸಿರು ಹಾಗೂ ಸುಸ್ಥಿರ ಅಭಿವೃದ್ಧಿ ಸಹಭಾಗಿತ್ವ ಸ್ಥಿರವಾಗಿ ಪ್ರಗತಿಯತ್ತ ಸಾಗ್ತಾ ಇದೆ, ಹಸಿರು ಹೈಡ್ರೋಜನ್, ಹಸಿರು ಅಮೋನಿಯಾ ಸೇರಿದಂತೆ ಹಲವಾರು ಇಂಧನಗಳು ಅಥವಾ ಹಲವಾರು ಸಂಭವನೀಯ ಕ್ಷೇತ್ರಗಳನ್ನು ಒಳಗೊಂಡ 3.22 ಬಿಲಿಯನ್ ಯುರೋಪ್ ಮೌಲ್ಯದ 38 ಒಪ್ಪಂದಗಳ ಪ್ರಗತಿಯಲ್ಲಿವೆ ಅಂತ ತಿಳಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸ್ಥಿರತೆಯಲ್ಲಿ ಭಾರತ ಮತ್ತು ಜರ್ಮನಿ ವಿಶ್ವಾಸಾರ್ಹ ಸಹಭಾಗಿಗಳಾಗಿವೆ. ಜೊತೆಗೆ ರಕ್ಷಣಾ ಮತ್ತು ಸುರಕ್ಷತೆ ವಿಚಾರದಲ್ಲಿಯೂ ಕೂಡ ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳ ಸಂಬಂಧದ ಭವಿಷ್ಯದ ಬೆಳವಣಿಗೆಗೆ ಪೂರಕವಾಗಿವೆ ಎಂದು ಹೇಳಿದ್ದಾರೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.